ಎಲೆಕ್ಷನ್ ಸೆಂಟರ್ ನಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಪವರ್ ಟಿವಿಗೆ ಕರೆಯನ್ನ ಮಾಡೋ ಮೂಲಕ ಭರ್ಜರಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ 9:30 ರಿಂದ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರು ರೆಸ್ಪಾನ್ಸ್ ಅನ್ನು ಮಾಡ್ತಾ ಇದ್ದಾರೆ 1 ಗಂಟೆಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಚುನಾವಣೆಯ ಏನು ಮತದಾನದ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಕಾಲ್ ಮಾಡಿ ಓಟನ ಮಾಡೋ ಮೂಲಕ ತಮ್ಮ ಅಭ್ಯರ್ಥಿ ಯಾರು ಅಥವಾ ತಮ್ಮ ಆಯ್ಕೆ ಯಾವುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಭರ್ಜರಿ ರೆಸ್ಪಾನ್ಸ್ ಅನ್ನು ಕೊಡ್ತಾರೆ ಏನೋ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಇನ್ಪುಟ್ ಹೆಡ್ ಲೋಕೇಶ್ ಲೋಕೇಶ್ ಗಾಕ್ಲೆ ಭರ್ಜರಿ ರೆಸ್ಪಾನ್ಸ್ ಅಂತ ಲಭ್ಯ ಆಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನ ಮತದಾರರು ಕರೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಚಿತ್ರಣವನ್ನ ತಿಳಿಸೋದಾದ್ರೆ ಖಂಡಿತ ಅಲ್ಲಿನ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಇವತ್ತು ನಾವು ಪವರ್ ಟಿವಿನಲ್ಲಿ ಮಾಡ್ತಾ ಇದ್ದೀವಿ ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಮತದಾರರು ಸಾಕಷ್ಟು ಅಭೂತಪೂರ್ವ ರೆಸ್ಪಾನ್ಸ್ ಅನ್ನು ಸಿಗ್ತಾ ಇದೆ ಅಂತ ಹೇಳಬಹುದು ಬೆಳಗ್ಗೆ 9:30 ರಿಂದ ನಿರಂತರವಾಗಿ ಕರೆ ಬರ್ತಾ ಇದ್ದಾವೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಒಂದು ರಾಜ್ಯದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಯಾಕಂದ್ರೆ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಅವರು ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ ಜನತಾ ಪರಿವಾರದಲ್ಲಿದ್ದಾಗ ಜನತಾ ದಳದ ಹಿಡಿತದಲ್ಲಿತ್ತು ಈಗ ಬಳಿಕ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ ನಂತರ ಇದು ಸಂಪೂರ್ಣ ಬಿಜೆಪಿಯ ಭದ್ರಕೋಟೆಯಾಗಿ ಮಾರ್ಪಾಡಾಯಿತು ಸುಮಾರು 6 ಬಾರಿ ಜಗದೀಶ್ ಶೆಟ್ಟರ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ನಿರಂತರವಾಗಿ 6 ಬಾರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಆದರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನಿಜಕ್ಕೂ 6 ಬಾರಿ ಗೆಲ್ಲಿಸಿದಂತ ಜನರಿಗೆ ನ್ಯಾಯ ಕೊಟ್ಟಿದ್ದಾರ ನಿಜಕ್ಕೂ ಅವರ ನಿರೀಕ್ಷೆಗಳನ್ನು ಭರವಸೆಗಳನ್ನು ಮತ್ತು ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ಆಶ್ವಾಸನೆಗಳನ್ನು ಏನಾದರೂ ಈಡೇರಿಸಿದಾರ ಅಂತ ಒಂದು ಸುತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಒಂದು ಸುತ್ತು ಹಾಕಿ ಬಂದರೆ ಆಗ ಗೊತ್ತಾಗುತ್ತೆ ಹೇಗೆ ಗೆದ್ದು ಬಂದ್ರು ಇವರು ಜಗದೀಶ್ ಶೆಟ್ಟರ್ನ 6 ಬಾರಿ ಯಾಕೆ ಗೆಲ್ಲಿಸಿದ್ರು ಯಾರ ನಾಮಬಲದಿಂದ ಜಗದೀಶ್ ಶೆಟ್ಟರ್ ಗೆದ್ದು ಬಂದ್ರು ಅಂತ ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಅದು ನಿಜಕ್ಕೂ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತದಾರರು ನಿಜಕ್ಕೂ ಎಚ್ಚೆತ್ತುಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಬರುವ ಮಾಹಿತಿ ಪ್ರಕಾರ ಮತ್ತು ನಮಗೆ ಬೆಳಗ್ಗಿಂದ 9:30 ರಿಂದ ಏನು ನಮ್ಮ ಎಕ್ಸಿಕ್ಯೂಟಿವ್ಗಳು ಕರೆಗಳನ್ನು ಸ್ವೀಕರಿಸಿದ್ದಾರೆ ನಿಜಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಸಾಕಷ್ಟು ಖಾತೆಗಳನ್ನು ನಿಭಾಯಿಸಿದ್ದಾರೆ ಸಚಿವರಾಗಿ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸಿದರು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಬೇಕು ಅಂದರೆ ಅವ್ರ ಮನೆ ಏನು ಅಡುಗೆ ಮನೆಗೆ ದಿನಸಿ ಮತ್ತು ಸಾಮಾನು ಸರಂಜಾಮುಗಳು ತಂದುಕೊಡಿ ಅಂತ ಹುಬ್ಬಳ್ಳಿ ಸೆಂಟ್ರಲ್ದ ಜನ ಏನು ಕೇಳಿರಲ್ಲ ಬೇಸಿಕ್ ನೀಡ್ಸ್ ಬೇಸಿಕ್ ಕಮಾಡಿಟೀಸ್ಗಳನ್ನ ಕೊಟ್ಟಿದ್ರೆ ಸಾಕಾಗಿತ್ತು ಅನ್ನೋ ನಿರೀಕ್ಷೆಯಲ್ಲಿದ್ದರಿಗೆ ನಿಜಕ್ಕೂ ಕೂಡ ಬೇಸತ್ತಿದ್ದಾರೆ ಸಾಕಪ್ಪ ಸಾಕು ಜಗದೀಶ್ ಶೆಟ್ಟರ್ ಸವಾಸ ಅನ್ನೋ ಇದಕ್ಕೆ ನಿರ್ಧಾರಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರು ಬಂದಿದ್ದಾರೆ ಹೀಗಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಕೊಡಬೇಕಾ ಅಥವಾ ಮಹೇಶ್ ತೆಂಗಿನಕಾಯಿ ಅವರಿಗೆ ಕೊಡಬೇಕಾ ಅನ್ನೋ ನಿರ್ಧಾರವನ್ನು ಈ ಸಾರಿ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಈಗಾಗಲೇ ವಯಸ್ಸಿನ ಕಾರಣಕ್ಕೆ 70 ದಾಟಿದವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿದಂತಿದೆ ಅದೇ ರೀತಿ ಈ ಬಾರಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗೋದು ಡೌಟು ಅಂತ ಇದೆ 6 ಬಾರಿ ಗೆದ್ದಿರುವಂಥ ಶೆಟ್ಟರ್ 7ನೇ ಬಾರಿ ಒಂದು ದಾಖಲೆ ಬರಲಿಕ್ಕೆ ಸಜ್ಜಾಗಿದ್ದಾರೆ ಆದರೆ ಇವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಪಕ್ಷದಲ್ಲೇ ಬೇರೆ ಯುವ ನಾಯಕರಿಗೆ ಟಿಕೆಟ್ ಕೊಡಬೇಕು ಹೀಗಾಗಿ ತುಂಬ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಅನ್ನೋ ಮಾತು ಕೇಳಿ ಬರ್ತದೆ ಇನ್ನು ಇದು ಒಂದು ಕಡೆ ಆದರೆ ಬಿಜೆಪಿಯಿಂದ ಕಾಂಗ್ರೆಸ್ನಲ್ಲಿ ಏನಾದರೂ ಮಾಡಿ ಈ ಕ್ಷೇತ್ರವನ್ನು ಹಿಡಿದಕ್ಕೆ ತೆಗೆದುಕೊಳ್ಬೇಕಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಲ್ಲೊಬ್ಬ ಯುವ ನಾಯಕನನ್ನು ಕೂಡ ರೆಡಿ ಮಾಡಿದ್ದಾರೆ ಆತನೇ ರಜತ್ ಉಳ್ಳಾಗಡ್ಡಿ ಮಠ ರಜತ್ ಉಳ್ಳಾಗಡ್ಡಿ ಮಠ ನಿಜಕ್ಕೂ ಕೂಡ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಜನರಲ್ಲಿ ಸಂಕಷ್ಟದಲ್ಲಿದ್ದಾಗ ಕೋವಿಡ್ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನೆರವನ್ನು ಜನರಿಗೆ ನೀಡಿದ್ದಾರೆ ಒಂದು ಭರವಸೆಯನ್ನು ನೀಡಿದ್ದಾರೆ ಈಗ ನಮಗೆ ನಮ್ಮ ಎಕ್ಸಿಕ್ಯೂಟಿವ್ಗಳು ಕರೆಗಳನ್ನು ಸ್ವೀಕರಿಸಿದ್ರಲ್ಲಿ ಕೂಡ ರಜತ್ ಉಳ್ಳಾಗಡ್ಡಿ ಮಠ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇನ್ನು 1 ಗಂಟೆಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ ಇಲ್ಲಿ
ದಿನ ಆಗ ಗೊತ್ತಾಗುತ್ತೆ ಯಾರ ಬಂಡವಾಳ ಎಷ್ಟಿದೆ ಎಷ್ಟು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ಯಾರು ಬಿಜೆಪಿನೋ ಕಾಂಗ್ರೆಸ್ಸೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೀನಾ ಥ್ಯಾಂಕ್ ಯು ಲೋಕೇಶ್